ಆಧ್ಯಾತ್ಮಿಕ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಮನೆ ವಾಸ್ತು ಟಿಪ್ಸ್ ಬಗ್ಗೆ ನೋಡೋಣ ಮನೆ ಅನ್ನೋದು ನಮ್ಮೆಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಬ್ಜೆಕ್ಟು ಅದೇ ರೀತಿ ಎಲ್ಲಾ ಮನುಷ್ಯರಿಗೂ ಅವರ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಅನ್ನೋದು ಗೊತ್ತಿರುತ್ತೆ ಆ ಆರೋಗ್ಯದ ಜೊತೆಗೆ ನಮ್ಮ ಮನೆಯೂ ಇರಬೇಕು ಅನ್ನೋದನ್ನು ತುಂಬ ತುಂಬ ಇಂಪಾರ್ಟೆಂಟು ಹಾಗಾಗಿ ನಿಮ್ಮ ಮನೆಗಳನ್ನು ಆರೋಗ್ಯವಾಗಿ ಇರಿಸಬೇಕು ಅಂತ ಮನೆ ವಾಸ್ತುಗಳನ್ನ ಮೇಂಟೇನ್ ಮಾಡಬೇಕು ಅದೇ ರೀತಿ ಮನೆ ಮೇಲಾಗಲಿ ನಮ್ಮ ಮೇಲಾಗಲಿ ಕೆಟ್ಟ ಕಣ್ಣೃಷ್ಟಿಗಳು ಬಿಡದಿರಂಗೂ ನಾವು ನೋಡ್ಕೋಬೇಕು ನಿಮ್ಮ ಮನೆಗಳಲ್ಲಿ ಏನೇ ವಾಸ್ತು ಪ್ರಾಬ್ಲಮ್ ಇತ್ತು ಅಂತ ಅಂದ್ರೂ ಡೈಲಿ ರೆಗ್ಯುಲರಾಗಿ ನಿಮ್ಮ ಮನೆ ಒರೆಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಮತ್ತು ಸ್ವಲ್ಪ ಗಂಜಲ ಈ ಥರ ಹಾಕಿ ಮನೇನ ಒರೆಸಿ ನೀಟ್ ಮಾಡ್ತಾ ಬನ್ನಿ ಅದು ಡೈಲಿ ಡೈಲಿ ಮಾಡ್ತಾ ಬರಬೇಕು ಆಗ ಏನೇ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೂ ನಿವರ್ತಿ ಆಗುತ್ತೆ ಅದ್ರ ಜೊತೆಗೆ ನೀವು ಗಂಜಲ ಹಾಕ್ತಾ ಬರೋದ್ರಿಂದ ಅದು ಪಾಸಿಟಿವ್ ಎನರ್ಜಿನೂ ಕೊಡುತ್ತೆ ಮನೆ ವಾಸ್ತು ಪ್ರಾಬ್ಲಮ್ಗೆ ಇನ್ನೊಂದು ಟಿಪ್ಸ್ ಏನು ಅಂತ ಅಂದರೆ ನಿಮ್ಮ ಮನೆ ಮುಂದೆ ಬಾಗಿಲಲ್ಲಿ ಒಂದು ಕ್ರಿಸ್ಟಲ್ ಬಾಲನ್ನು ಹಾಕ್ಬೋದು ಅದರ ಜೊತೆಗೆ ನಿಮ್ಮ ಟಾಯ್ಲೆಟ್ ಕಾರ್ನರಲ್ಲೂ ಅಷ್ಟೇ ವಾಯು ಮೂಲದಲ್ಲಿ ಇನ್ನೊಂದು ಕ್ರಿಸ್ಟಲ್ ಬಾಲು ಒಂದು ಮನೆಗೆ ಎರಡು ಕ್ರಿಸ್ಟಲ್ ಬಾಲನ್ನು ಹಾಕಲೇಬೇಕಾಗುತ್ತೆ ಅದನ್ನು ಅಷ್ಟೇ ನಿಮ್ಮ ವಾಸ್ತು ಪ್ರಾಬ್ಲಮ್ಸ್ ಏನೇ ಇದ್ರೂ ಅದು ನಿವರ್ತಿ ಮಾಡಿಕೊಡೋದು ಅದರ ನಂತರ ನಿಮಗೆ ವಾಸ್ತು ಪ್ರಾಬ್ಲಮ್ಸ್ಗಾಗಿ ಈಶಾನ್ಯ ಮೂಲೆಯಲ್ಲಿ ವಾಸ್ತು ಚಕ್ರ ಅಂತ ಸಿಗುತ್ತೆ ವಾಸ್ತು ಪ್ರಾಬ್ಲಮ್ ನಿವರ್ತಿ ಅಂತಲೂ ಸಿಗುತ್ತೆ ಅದು ನಿಮಗೆ ಚಕ್ರಾಸ್ತರ ಇರುತ್ತೆ ಅದನ್ನು ಈಶಾನ್ಯ ಮೂಲೆಯಲ್ಲಿ ಹಾಕ್ಬೋದು ಅದನ್ನು ನಿಮಗೆ ವಾಸ್ತು ಪ್ರಾಬ್ಲಮ್ ಏನೇ ಇದ್ರೂ ನಿಮಗೆ ನಿವರ್ತಿ ಮಾಡುತ್ತೆ ವಾಸ್ತು ಪ್ರಾಬ್ಲಮ್ಗೆ ನಿಮಗೆ ಇನ್ನೊಂದು ಟಿಪ್ಸ್ ಏನು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಅರ್ಶನದಲ್ಲಿ ವಿಘ್ನೇಶ್ವರನ ಮಾಡಿ ಆ ಮೂಲೆಯಲ್ಲಿಟ್ಟು ಅವರಿಗೆ ಡೈಲಿ ಗಂಧದ ಕಡಿ ಬೆಳಗ್ತಾ ಬಂದ್ರೇ ಸಾಕು ಆ ಅರ್ಶನದ ವಿನಾಯಕನನ್ನು ಫಿಫ್ಟೀನ್ ಡೇಸ್ ಒನ್ಸು ಅಥವಾ ಮಂತ್ಲಿ ಒನ್ಸು ತೆಗೆದು ಅದನ್ನು ಕರಗಿಸಿ ಗಿಡ ಕುಯ್ಬೋದು ಅದರ ನಂತರ ತಿರ್ಗ ಹೊಸ್ದಾಗಿ ಮಾಡಿಡಬೇಕಾಗುತ್ತೆ ನೀವು ವಾಸ್ತು ಟಿಪ್ಸ್ಗಳಲ್ಲಿ ಈ ಥರ ಅರ್ಶನದ ವಿನಾಯಕ ಮಾಡಿದ್ರಂತೂ ನಿಮಗೆ ಪಾಸಿಟಿವ್ ಎನರ್ಜಿ ಮತ್ತು ನಿಮಗೆ ಏನೇ ವಾಸ್ತು ಪ್ರಾಬ್ಲಮ್ಸ್ ಇತ್ತು ಅಂತ ಅಂದ್ರೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿವರ್ತಿ ಕೊಡುವಂಥ ವಿಘ್ನೇಶ್ವರನ್ ಪೂಜೆ ಪ್ರೊಸೀಜರ್ ಆಗಿರುತ್ತೆ ಇದು ನಮ್ಮಲ್ಲಿ ನಿಮಗೆ ವಾಸ್ತು ಚಕ್ರಗಳು ಮತ್ತು ಕ್ರಿಸ್ಟಲ್ ಬಾಲ್ಗಳು ಶ್ರೀ ಮತ್ತು ಪುರುಷರ ವಶೀಕರಣಗಳು ಮತ್ತು ಬಿಸ್ನೆಸ್ ವಶೀಕರಣ ಅಷ್ಟಲಕ್ಷ್ಮಿ ವಶೀಕರಣಗಳೆಲ್ಲ ನಮ್ಮಲ್ಲಿ ದೊರೆಯುತ್ತವೆ ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿಯ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು